पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಸಂಪರ್ಕಿಸಿ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಎಂದಿನಂತೆ ರಾಯರಲ್ಲಿ ಪ್ರಾರ್ಥನೆ ಮಾಡುತ್ತಾ ಸ್ನೇಹಿತರೆ ಇಂದು ಅದ್ಭುತವಾದ ಮಹಿಮೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಯಾಕಂದರೆ ನೀವೆಲ್ಲರೂ ಕೂಡ ಟೈಟಲ್ನ ನೋಡಿರ್ತೀರ, ತಮ್ಮನೆಲ್ಲೂ ಕೂಡ ನೋಡಿರ್ತೀರ, ರೈತರ ಬದುಕಿನಲ್ಲಿ ರಾಯರು ಮಾಡಿರುವಂತಹ ಆ ಅದ್ಭುತ ಬೆಳಕು ಏನು ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚಿತವಾಗಿ ಯಾರು ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ನೋಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಜವಾಗ್ಲೂ ಕೂಡ ರಾಯರ ಮಹಿಮೆ ನಿಜವಾಗ್ಲೂ ಕೂಡ ಪರಮಾದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ. ನಾನು ಪ್ರತಿ ಬಾರಿ ಹೇಳುವಂತೆ ಎಲ್ಲರ ಬದುಕಿನಲ್ಲೂ ಕೂಡ ಗುರು ರಾಯರು ಅನುಗ್ರಹಿಸ್ತಿದ್ದಾರೆ. ಅವರ ಪಾದನ ಗಟ್ಟಿಗಿಟ್ಕೊಳ್ಳುವಂಥವರ ಭಕ್ತರ ಮನಸ್ಸಿನಲ್ಲಿ ಮನದಲ್ಲಿ ಮನೆಗಳಲ್ಲಿ ನಂದ ದೀಪವಾಗ್ತಿದ್ದಾರೆ ನಮ್ಮ ರಾಯರು ಅಂತ ಹೇಳ್ಬೋದು ಸ್ನೇಹಿತರೆ. ಈ ಮಹಿಮೆ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ, ಹಾಗೂ ನಿಜವಾಗ್ಲೂ ಕೂಡ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಅಂತಲೂ ಕೂಡ ಅನಿಸುತ್ತೆ. ಈ ಮಹಿಮೆ ಕೇಳುವಂಥ ಸಂದರ್ಭ ನನಗೆ ಹೇಗೆ ಒದಗಬತ್ತು ಅಂತ ಹೇಳಿ ಸಣ್ಣದಾಗಿ ನಿಮಗೆ ಹೇಳ್ತೀನಿ. ಹೀಗೆ ನಾನು ಬಸ್ನಲ್ಲಿ ಪ್ರಯಾಣ ಹೋಗಬೇಕಾದಂಥ ಸಂದರ್ಭ, ನಿನ್ನೆ ನಾನು ಹೋಗಿದ್ದೆ ಬಸ್ ಸ್ಟ್ಯಾಂಡಲ್ಲಿ, ಒಂದು 10 ನಿಮಿಷ ವೇಟ್ ಬಸ್ ಬರಲಿಕ್ಕೆ ಅಂತ ಕೂತಿದ್ದೆ. ಒಬ್ಬರು ರೈತರವರು, ರೈತಾಪಿ ಕುಟುಂಬ ಅಂತ ಹೇಳಬಹುದು, ನನ್ನ ಮುಂದೆ ಹೀಗೆ ಬರ್ತಾರೆ ಹಾಗೆ ಬರ್ತಾರೆ, ಮತ್ತೆ ಪಕ್ಕಕ್ಕೆ ಬಂದು ನಿಂತ್ಕೊಳ್ತಾರೆ. ನಾನು ಯಾಕೆ ಇವರು ಹೀಗೆ ನನ್ನ ನೋಡ್ತಿದ್ದಾರೆ, ಏನಪ್ಪ ಇದು ಅಂತ ಅಂದ್ಕೊಳ್ತೀನಿ. ನನ್ನ ಪಾಡು ನಾನು ಮೊಬೈಲ್ ನೋಡ್ತಾ ಕೂತಿರ್ತೀನಿ. ಅವರು ಹಾಗೂ ಹೀಗೂ ಬಹಳ ಓಡಾಡ್ತಾರೆ, ಮತ್ತೆ ಹಾಗೆ ಪಕ್ಕದೊಂದು ಬೆಂಚಲ್ಲಿ ಕೂತ್ಕೊಳ್ತಾರೆ. ಕೂತ್ಕೊಂಡು ಅವ್ರ ಮೊಬೈಲನ್ನು ಆನ್ ಮಾಡಿದಾಗ ನನ್ನ ವಿಡಿಯೋ ಪ್ಲೇ ಆಗುತ್ತೆ, ನಾನು ತಿರುಗಿ ನೋಡ್ತೀನಿ. ಆವಾಗ ನನಗೆ ಅನಿಸ್ತು ಇವರು ಚಾನಲಲ್ಲಿ ಬರ್ತಾರಲ್ಲ ಅವರಲ್ವಾ ಅನ್ನುವಂತಹ ಅವರ ಅನುಮಾನ. ನನ್ನನ್ನು ನೇರವಾಗಿ ಮಾತಾಡ್ಸೋಕ್ಕೂ ಕಷ್ಟ ಆಗ್ತಾ ಇದೆ, ಒಬ್ಬ ಗಂಡಸರು ತಕ್ಷಣ ಬಂದು ಮಾತಾಡೋದಕ್ಕೆ ಕಷ್ಟ ಅಲ್ವಾ, ಹಾಗೆ ನಾನು ಕೂಡ ತಪ್ಪಾಗಿ ಯಾಕೆ ಇವರು ಈಗ ನೋಡ್ತಿದ್ದಾರೆ ಅಂತಲೂ ಕೂಡ ಅಂದ್ಕೊಂಡೆ. ಜಾಹೀರಾತು ಹಾಕ್ತೀನಿ ನೋಡಿ ನನ್ನ ವಿಡಿಯೋದಲ್ಲಿ, ಮೊದಲೇ ಇರುತ್ತಲ್ಲ ಅದು, ಅವರ ಮೊಬೈಲಲ್ಲಿ ಪ್ಲೇ ಆಯಿತು. ಆವಾಗ ನನಗೆ ಗೊತ್ತಾಯಿತು ಇವರು ಚಾನಲಲ್ಲಿ ಬರೋರಲ್ವಾ ಅಂತ ಹೇಳಿ ಅನುಮಾನದಿಂದ ನನ್ನ ನೋಡ್ತಿದ್ದಾರೆ ಅಂತ ಅಂದ್ಕೊಂಡು, ಹೇಳಿ ಏನು ಹೇಳಿ ಅಂತ ಹೇಳಿ ನಾನೇ ಇದು ಮಾಡಿದೆ. ಹತ್ರಕ್ಕೆ ಬಂದರು, ಎರಡು ಕೈನೂ ಎತ್ತು ಮುಗಿದ್ರು ನನಗೆ. ನಿಜವಾಗ್ಲೂ ಇದು ಕನಸಾ ನನಸಾ ಅಂತ ಅಂದ್ಕೊಳ್ತಾ ಇದ್ದೀನಿ ಮೇಡಮ್, ನಿಮ್ಮನ್ನು ಪ್ರತಿದಿನ ಮೊಬೈಲಲ್ಲಿ ನೋಡ್ತಾ ಇದ್ವಿ, ಇವತ್ತು ನೇರವಾಗಿ ನಿಮ್ಮನ್ನು ನೋಡುವಂಥದ್ದು ನನಗೆ ಸಿಕ್ತಲ್ಲ ಅಂತ ಹೇಳಿ ತುಂಬ ಖುಷಿಪಟ್ಟರು. ನಾನು ಕೂಡ ನೀವು ನೇರವಾಗಿ, ನನಗೆ ಗೊತ್ತಾಯಿತು ನೀವು ಆ ಕಡೆ ಈ ಕಡೆ ಓಡಾಡಬೇಕಾದ್ರೆ ಯಾಕೆ ಈ ರೀತಿ ನೋಡ್ತಿದ್ದೀರಾ ಅಂತ ಅಂದ್ಕೊಂಡೆ. ಒಂದು ಟೈಮ್ ಅಂದ್ಕೊಂಡೆ ನಾನು ಇವರು ಯೂಟ್ಯೂಬಲ್ಲಿ ಬರ್ತಾರಲ್ವಾ ಅನ್ನುವಂತಹ ಅವರ ಮನಸ್ಸಿನಲ್ಲಿರಬಹುದು, ನನ್ನ ಚಾನಲ್ನ ನೋಡುವಂಥವರೇ ಇರಬಹುದು ಅಂತ ಅಂದ್ಕೊಂಡು ಬಂದರು. ತುಂಬ ತುಂಬ ವಿನಮ್ರತೆ, ಆ ಮಾತು, ಆ ಮುಗ್ಧತೆ ನಿಜವಾಗ್ಲೂ ರಾಯರ್ ಮೆಚ್ತಾರೆ ಬಿಡಿ, ಆ ಥರ ಇದ್ದಂಥ ವ್ಯಕ್ತಿ ಅವರು ಅಂತ ಹೇಳ್ತೀನಿ. ನಿಜವಾಗ್ಲೂ ನಿಮ್ಮನ್ನು ನೋಡಿ ನಂಗೆ ತುಂಬ ಖುಷಿಯಾಯಿತು, ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಕಣ್ಣಲ್ಲೂ ಕೂಡ ನೀರು ತುಂಬ್ಕೊಬಿಟ್ರು ಅವರು. ಇದು ರಾಯರ ವರಪ್ರಸಾದ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಅವರ ಬದುಕಿನಲ್ಲಿ ನಡೆದಿದ್ದಂಥದ್ದನ್ನು ಒಬ್ಬ ರೈತಾಪಿ ಕುಟುಂಬ, ಅವರು ತುಂಬ ನಷ್ಟಗಳನ್ನ ಕಷ್ಟಗಳನ್ನ ನೋಡ್ತಾ ಬೆಳೆದಿರುವಂತಹ ಕುಟುಂಬ, ಅವರು ನನ್ನ ಜೊತೆ ಹೇಳಿಕೊಂಡ್ರು. ಅರ್ಧ ಗಂಟೆ ನಾನು ಬಸ್ ಬಂದರೂ ಕೂಡ ನಾನು ಬಸ್ ಹತ್ತಲಿಲ್ಲ,
ಏಕೆಂದರೆ ಅವರ ಪರಿಪೂರ್ಣ ಮಾತನ್ನು ನಾನು ಕೇಳಲೇಬೇಕು ಅಂತ ಹೇಳಿ ಹಾಗೆ ಕಲ್ ಬೆಂಚಲ್ಲಿ ಕೂತ್ಕೊಳ್ತೀವಿ. ಕೂತ್ಕೊಂಡು ತುಂಬ ಮಾತಾಡಿದ್ರು. ಆ ಮಾತು ಕೇಳಿದಾಗ ನಿಜವಾಗ್ಲೂ ಕೂಡ ಗುರುರಾಯರ ಮಹಿಮೆ ಅಪಾರ ಅಂತ ಹೇಳ್ಬೋದು ಸ್ನೇಹಿತರೆ. ನಿಜವಾಗ್ಲೂ ಕೂಡ ಮುಗ್ಧ ಭಕ್ತಿಗೆ ಶ್ರದ್ಧೆಗೆ ಅನುಗ್ರಹಿಸ್ತಾರೆ ಅನ್ನೋದು ಸತ್ಯ ಆಯಿತು ಸ್ನೇಹಿತರೆ. ಅವರು ಸುಮಾರು ಒಂದು 4-5 ವರ್ಷದಿಂದ ಸಾಲ ಬಾಧೆಯಿಂದ ಬಳಲ್ತಾ ಇದ್ರಂತೆ. ಅತ್ತಿದ್ದು ಅರಿತ ಅಂದರೆ ಸಂಪಾದನೆ ಹೇಗೋ ಹಾಗೋ ಅವರ ಜಮೀನಲ್ಲಿ ಬೆಳೆದಂಥ ಬೆಳೆನ ಕೆಲವು ಬಾರಿ ಕೈಗೆ ಬಂದಿದ್ದು ಬಾಯಿಗೆ ಬರ್ತಿರ್ಲಿಲ್ಲ. ಹೇಗೋ ಅಲ್ಲಿ ಸಾಲ ಮಾಡೋದು ಮತ್ತೆ ಹಾಕೋದು, ಜಮೀನ ಪಾಳ್ಬಿಡೋಕ್ಕೂ ಕೂಡ ರೈತರಿಗೆ ಕಷ್ಟ ಅಲ್ವಾ ಸ್ನೇಹಿತರೆ. ಒಂದು ವರ್ಷ ಅವ್ರು ದುಡ್ಡಿಲ್ಲ ಅಂತ ಕೂತ್ಕೊಂಡ್ರು ಕೂಡ ಕಷ್ಟ. ಸಾಲ ಮಾಡಲೇಬೇಕು, ಮತ್ತೆ ಅಲ್ಲಿಗೆ ಇನ್ವೆಸ್ಟ್ ಮಾಡಬೇಕು. ಜೊತೆಗೆ ಅವರ ದೈಹಿಕ ಶ್ರಮನೂ ಕೂಡ ತುಂಬನೇ, ಅದು ಹೇಳೋದಕ್ಕಾಗಲ್ಲ. ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಕೂಡ ಆ ಹೊಲಗಳಲ್ಲಿ ಮಳೆ ಬಿಸಿಲು ಅನ್ನೋದು ಲೆಕ್ಕ ಇಲ್ಲದೇ ಕೆಲಸ ಮಾಡ್ತಾರೆ ಅವ್ರುಗಳು. ಶ್ರಮಜೀವಿಗಳು ಅಂದರೆ ಅದು ರೈತರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಂಗಾದರೂ ಕೂಡ ಅವರು ಕೈ ತುಂಬ ದುಡ್ಡನ್ನು ನೋಡೋದಕ್ಕೆ ಬಹಳ ಕಷ್ಟಪಡ್ತಾ ಇರ್ತಾರೆ. ನಷ್ಟಗಳು ಬೆಳೆದಿದ್ದು ಅದು ಅಲ್ಲಿಗೆ ಸಮ ಆಗುವಂಥದ್ದು, ಸಮ ಆದರೆ ಸಾಲಗಳು ಹಾಗೆ ಮುಂದುವರಿತಾ ಹೋಗುವಂಥದ್ದು, ಇದನ್ನೆಲ್ಲ ಅನುಭವಿಸ್ತಾ ಬಂದ್ವಿ ನಮ್ಮ ಕುಟುಂಬದಲ್ಲಿ. ಮಕ್ಕಳು ಕೂಡ ಚಿಕ್ಕವರು, ಓದಿಸ್ತಾ ಇದ್ದೀನಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ತಾ ಇದ್ದೀನಿ, ಮಕ್ಕಳು ಕೂಡ ಪ್ರತಿಭಾವಂತರು ಅಂತ ಹೇಳಿದ್ರು. ಹೌದು, ರೈತರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಹೋದರೂ ಕೂಡ ಪ್ರತಿಭಾವಂತ ಮಕ್ಕಳಿರ್ತಾರೆ ಸ್ನೇಹಿತರೆ. ನಿಜವಾಗ್ಲೂ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ಗ್ರಾಮೀಣ ಸೊಗಡಿನ ಆ ಮಾತುಗಳನ್ನ ಕೇಳಬೇಕಾದ್ರೆ ಇನ್ನೂ ಸ್ವಲ್ಪ ಕೇಳಬೇಕು ಅಂತಲೂ ಕೂಡ ಅನಿಸುತ್ತೆ. ನನ್ನ ಸ್ವಭಾವ ಹೇಗೆ ಅಂದರೆ, ಈ ಬಸ್ಗಳಲ್ಲಿ ಮತ್ತು ಹಾಸ್ಪಿಟ್ಲ್ಗಳಲ್ಲಿ ಈ ಥರ ಜಾಗಗಳಲ್ಲಿ ನಾನು ಕೂತ್ಕೊಂಡು ಬೇರೆಯವ್ರ ಮಾತನ್ನು ಕೇಳಬೇಕು ಅಂತ ಕೂತ್ಕೊಳ್ತೀನಿ. ಅವ್ರ ಮಾತುಗಳ ಆ ಶೈಲಿ, ಅದರಲ್ಲೂ ಸಿಟಿಗಿಂತ ಗ್ರಾಮೀಣ ಸೊಗಡಿನ ಆ ಭಾಷೆಗಳು ನಿಜವಾಗ್ಲೂ ಕೂಡ ನಮ್ಮನ್ನು ಹಿಂದಿನ ಕಾಲಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಅವ್ರ ಮಾತುಗಳು ಕೇಳ್ತಾ ಇದ್ರೆ. ಯಾವ ಬಿಗುಮಾನ ಇರಲ್ಲ, ಈಗೋ ಇರಲ್ಲ, ಏ ನಾನು ಹಿಂಗೆ ಹಂಗೆಯಪ್ಪ ಅಂತ ಹೇಳಿ ಒಂಥರ ಕೊಚ್ಕೊಂಡು ಮಾತಾಡುವಂತಹ ಸ್ವಭಾವದವ್ರು ಅವ್ರು ಆಗಿರಲ್ಲ. ಅವರ ಮುಗ್ಧತೆಯ ಮಾತುಗಳನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಹೀಗೆ ಅವರು ಮಾತಾಡ್ತಾರೆ, ಅವರ ಮುಗ್ಧ ಮನಸ್ಸಿನ ಮಾತುಗಳನ್ನ ನನ್ನ ಜೊತೆ ಹೇಳ್ಕೊಳ್ತಾರೆ. ಸುಮಾರು 6 ತಿಂಗಳಿಂದ ನನ್ನ ಚಾನಲ್ನ ನೋಡ್ತಿದ್ದಾರಂತೆ. ನೋಡಿ, ಒಬ್ಬ ರೈತರು ಕೂಡ ನನ್ನ ಚಾನಲ್ನ ನೋಡ್ತಾ ಇದ್ದೀನಿ ಅಂದಾಗ ಅದು ಎಷ್ಟು ಖುಷಿಯಾಯಿತು ಅಂದರೆ ಸ್ನೇಹಿತರೆ, ನನಗೆ ಅಷ್ಟು ಖುಷಿಯಾಯಿತು. ಆ ಮೊಬೈಲ್ನ ಇಟ್ಕೊಂಡು ಅವರು ಆ ಸಮಯನ ಚಿನ್ನದಂಥ ಸಮಯ, ಅವ್ರಿಗೇನೋ ಒಂದು ಕೆಲಸ ಆಗುತ್ತೆ ಆ ಸಮಯದಲ್ಲಿ, ಆದರೂ ಕೂಡ ನನ್ನ ವಿಡಿಯೋಗಳನ್ನ ಹೀಗೆ ಆಕಸ್ಮಿಕವಾಗಿ ನನ್ನ ವಿಡಿಯೋ ಅವ್ರಿಗೆ ಸಿಕ್ಕಿದಾಗ 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ, 3 ದಿನ ನೋಡ್ತಾರೆ ಕಂಟಿನ್ಯೂಸ್. ಪ್ರತಿ ಯೂಟ್ಯೂಬ್ ಹೋದ ತಕ್ಷಣ ನಾವು ಯಾವುದನ್ನು ನೋಡ್ತೀವಿ ಅದು ಬಂದ್ಬಿಡುತ್ತಲ್ವಾ, ಹಾಗೆ ಅವರು ನೋಡ್ಲಿಕ್ಕೆ ಶುರು. ಇವರೇನು ರಾಯರು, ರಾಘವೇಂದ್ರ ಸ್ವಾಮಿ ಇದೇ ಹೇಳ್ತಿದ್ದಾರಲ್ಲ, ನಾವು ಕಷ್ಟದಲ್ಲಿ ಇದ್ದೀವಿ ನೋಡೋಣ, ರಾಯರನ್ನ ಪೂಜೆ ಮಾಡೋಣ ನಾವು ಕೂಡ. ಮೇಡಮ್ ಅವರು ತುಂಬ ಸರಳವಾಗಿ ಹೇಳ್ಕೊಡ್ತಿದ್ದಾರೆ, ನಾವು ಕೂಡ ಮಾಡ್ಕೋಬಹುದು. ಯಾವ ಮಂತ್ರ ಸ್ತೋತ್ರ ಎಲ್ಲದಕ್ಕೂ ಮುಖ್ಯವಾಗಿ ಸರಳತೆ ಇದೆ ಅವ್ರು ಹೇಳ್ಕೊಡುವಂಥದ್ರಲ್ಲಿ ಅಂತ ಹೇಳಿ ನೋಡೋದಕ್ಕೆ ಶುರು ಮಾಡ್ತಾರೆ. ಹೆಂಡತಿಗೂ ಕೂಡ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಇಬ್ಬರೂ ಕೂತ್ಕೊಂಡು ನನ್ನ ವಿಡಿಯೋಗಳನ್ನ ನೋಡ್ತಾ ಹೋಗ್ತಾರೆ. ನೋಡ್ತಾ ನೋಡ್ತಾ ಅವ್ರಿಗೆ ಭಕ್ತಿ ಇನ್ನೂ ಹೆಚ್ಚುತ್ತೆ ಸ್ನೇಹಿತರೆ. ಅವ್ರು ಹೇಳ್ಕೊಂಡಂಥದ್ದು, ಅವರ ಮನೆಯ ದೇವರು ಶ್ರೀನಿವಾಸ ವೆಂಕಟೇಶ್ವರ ಅಂತ ಹೇಳಿದ್ರು. ಇನ್ನು ಅಲ್ಲೇ ನೋಡಿ ಅನುಭವ ಸಂಬಂಧ ಏನು ಹೇಳ್ತೀವೋ, ವೆಂಕಟೇಶ್ವರ ವರಪ್ರಸಾದರೇ ನಮ್ಮ ರಾಯರಲ್ವಾ, ಶ್ರೀನಿವಾಸ ಇದ್ದಲ್ಲಿ ರಾಯರು ಖಂಡಿತ ಇರ್ತಾರೆ. ಅವ್ರನ್ನ ಹೇಗೆ ಕೈ ಹಿಡಿದ್ರು ಅಂತ ಅವ್ರನ್ನ ಅವ್ರ ಮಾತಲ್ಲಿ ಕೇಳಬೇಕಾದ್ರೆ ನಿಜವಾಗ್ಲೂ ನನಗೆ ರೋಮಾಂಚನ ಆಯಿತು ಸ್ನೇಹಿತರೆ. ಹೀಗೆ ನೋಡ್ತಾ ವಾರಕ್ಕೆ ಒಂದು ದಿನ 2 ದಿನ ಮಾತ್ರ ನಮಗೆ ಸ್ನಾನ ಮಾಡುವಂಥದ್ದು, ನಮ್ಮ ಮನೆಯಲ್ಲಿ ಲೇಡೀಸ್ ಎಲ್ಲ ಮಾಡ್ಕೊಳ್ತಿದ್ರು ಕೂಡ ನಮಗೆ ಕೆಲಸನೇ ಇರುತ್ತೆ ಮೇಡಮ್. ಒಂದು 4 ಹಸು ಕೂಡ ಕಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದರೆ ನಾನು ಹೊಲ್ದ ಹತ್ರ ಹೋದರೆ ಸಂಜೆನೇ ಬರೋದು. ನಿಮ್ಮ ವಿಡಿಯೋ ನೋಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ರಾಯರನ್ನ ತುಂಬ, ರಾಘವೇಂದ್ರ ಸ್ವಾಮಿಗಳನ್ನ ತುಂಬ ಪೂಜೆ ಮಾಡೋದಕ್ಕೆ ನಾನು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡೆ. ನೀವು ಹೇಳ್ಕೊಟ್ಟಿದ್ದನ್ನೆಲ್ಲ ಮಾಡಿದ್ವಿ. 9 ಗುರುವಾರ ಅವ್ರ ಮನೆಯಲ್ಲಿ ವ್ರತಾಚರಣೆ ಮಾಡಿದ್ದಾರೆ. ರೈತರ ಫ್ಯಾಮಿಲಿ ಶುದ್ಧತೆಯಿಂದ ಭಕ್ತಿಯಿಂದ ಅವರ ಶಕ್ತಿಯನುಸಾರ ವ್ರತನಾಚರಣೆ ಮಾಡಿದ್ವಿ ನಾವು ಅಂತ ಹೇಳ್ಕೊಳ್ತಾರೆ. ಪ್ರತಿ ಗುರುವಾರ ಹುಣಸೂರಿನ ರಾಯರ ಮಠಕ್ಕೆ ಹೋಗಲೇಬೇಕು ಅಂತ ಹೇಳಿ ಸಮಯನ ನಿಗದಿಪಡಿಸ್ಕೊಂಡು ಹೋಗಿ ಬೃಂದಾವನ ದರ್ಶನ ಮಾಡ್ಕೋ ಬಂದ್ವಿ ನಾವು. ನಿಮ್ಮ ಚಾನಲ್ ಮೂಲಕ ನೋಡೇ ನಾವು ಹೋಗಿದ್ದು ಅಂತ ಹೇಳ್ತಾರೆ. ನೋಡಿ, ಅವರ ಇಷ್ಟು ವರ್ಷ ಕಷ್ಟದಲ್ಲಿದ್ವಿ, ತುಂಬ ಸಾಲ ಮಾಡ್ಕೊಂಡಿದ್ವಿ, ಆ ಸಾಲ ತೀರ್ಸಕ್ಕೆ ಮತ್ತೆ ಸಾಲ ಮಾಡ್ತಾ ಇದ್ದೆ ನಾನು. 1-5 ಲಕ್ಷದವರೆಗೂ ಕೂಡ ಸಾಲ ಇತ್ತು ಮೇಡಮ್. ಹೇಗೆ ಅದ್ರ ಪರಿಹಾರ ಆಯಿತು? ನಾನು ರಾಯರ ಸೇವೆ ಮಾಡೋದಕ್ಕೂ
ಟೊಮೊಟೊ ಬೆಲೆ ಹೆಚ್ಚಿಗೆ ಆಗಿದ್ದು ಕೂಡ ನಾನು ಪಟ್ಟಂತ 2 3 ವರ್ಷದ ಕಷ್ಟ ಒಂದು ವರ್ಷದಲ್ಲಿ ಎಲ್ಲ ಕಳ್ಕೊಂಡೆ ನಾನು ಕಷ್ಟಗಳೆಲ್ಲ ಕಳೆದೋಯ್ತು ಇದು ರಾಯರ ಸೇವೆಯಿಂದನೇ ನನಗೆ ಸಾಧ್ಯ ಆಗಿದು ಅಂತ ನನ್ನಲ್ಲಿ ಮನಸ್ಸಿನಲ್ಲಿ ಅತೀವವಾಗಿ ನಾನು ನಂಬುತ್ತೆ ಅಂತ ಕೂಡ ಹೇಳ್ಕೊಂಡ್ರು ಈಗ 2 3 ತಿಂಗಳಿಂದೆ ಟೊಮೊಟೊ ರೈಟ್ ತುಂಬಾ ಐತಲ್ವಾ ಅವರು ಒಂದು ಅರ್ಧ ಎಕರೆಗೆ ಟೊಮೊಟೊ ಹಾಕೊಂಡಿದ್ರಂತೆ ಕರೆಕ್ಟ್ ಆಗಿ ಬೆಳೆ ಕೈಗೆ ಬರೋಷ್ಟರಲ್ಲಿ ರೈಟ್ ಆಗೋಯ್ತು ನೋಡಿ 100 ರೂಪಾಯಿ 200 ರೂಪಾಯಿ ಕೆಜಿ ವರೆಗೂ ಕೂಡ ಟೊಮೊಟೊ ರೈಟ್ ಐತಲ್ಲ ಆವಾಗ ಇವರಿಗೆ ಒಳ್ಳೆಯ ರೈಟ್ ಸಿಕ್ಕಿರೋದ್ರಿಂದ ಇದ್ದಂತ ಸಾಲ ಎಲ್ಲ ತೀರಿಸ್ಕೊಂಡಿದ್ದಾರೆ ನನಗೆ ಸಾಲ ಎಲ್ಲ ತೀರ್ತಲ್ಲ ನನಗೆ ನೆಮ್ಮದಿ ಆಗ್ತಾ ಇದೆ ನಾನು ಗುರು ರಾಯರು ನಮ್ಮನ್ನ ಕೈ ಬಿಡಲಿಲ್ಲ ನಾನು ಮಾಡಿದಂತ ಸೇವೆ ಒಬ್ಬ ರೈತರ ಕುಟುಂಬ ನಾವು ಬೆಳಗ್ಗೆ ಎದ್ದರೆ ಹೊಲದಲ್ಲಿ ದುಡಿಬೇಕು ತಿನ್ನಬೇಕು ಅನ್ನುವಂಥವರ ಬದುಕಿನಲ್ಲಿ ರಾಯರು ಅದ್ಭುತವಾಗಿ ಅನುಗ್ರಹಿಸಿದರು ಈ ಜೀವ ಇರೋವರೆಗೂ ಕೂಡ ಈ ದೇಹದಲ್ಲಿ ಉಸಿರಿರೋವರೆಗೂ ಕೂಡ ರಾಯರ ಪಾದ ನಾನು ಬಿಡಲ್ಲ ಮೇಡಮ್ ನಿಮ್ಮ ವಿಡಿಯೋ ಎಷ್ಟೊತ್ತಿಗೆ ಬರುತ್ತೆ ಪ್ರತಿದಿನ ಕಾದು ನೋಡ್ತೀವಿ ನಾವು ಎಷ್ಟೊತ್ತಿಗೆ ಹಾಕ್ತೀರ ನೀವು ಲೇಟ್ ಆಗಿ ಹಾಕಿದ್ರು ಯಾಕೆ ಮೇಡಮ್ ಇನ್ನೂ ವಿಡಿಯೋ ಹಾಕಿಲ್ಲ ಅಂತ ಹೇಳಿ ಮಾತಾಡ್ಕೊಳ್ತೀವಿ ನಾವು ಅಂತ ಕೂಡ ಹೇಳಿದ್ರು ತುಂಬ ಹೆಮ್ಮೆ ಅನ್ನಿಸ್ತು ತುಂಬ ಖುಷಿ ಅನ್ನಿಸ್ತು ಗುರು ರಾಯರ ಮಹಿಮೆ ಅಪಾರ ಅಂತಲೂ ಕೂಡ ಅನ್ನಿಸ್ತು ಸ್ನೇಹಿತರೆ ಅವ್ರ ಮನೆಗೆ ಬರಲೇಬೇಕು ಅಂತ ಹೇಳಿ ನನ್ನನ್ನು ತುಂಬ ತುಂಬ ಅವರು ಕೇಳ್ಕೊಂಡಿದ್ದು ನಿಜವಾಗ್ಲೂ ರೈತರು ಬಡವರ ಪ್ರೀತಿ ನಿಜವಾಗ್ಲೂ ಕೂಡ ದುಡ್ಡು ಉಳ್ಳವರ ಶ್ರೀಮಂತಿಕೆಯರ ಮಾತಲ್ಲ ಅದು ಬರಲ್ಲ ಸ್ನೇಹಿತರೆ ಆ ಬಾವಣಿಕೆ ಅನ್ನೋದು ಒಬ್ಬರನ್ನ ಮನೆಗೆ ಬನ್ನಿ ನಮ್ಮ ಮನೆಗೆ ಅಂತ ಪ್ರೀತಿಯಿಂದ ಕರೆಯೋದಿದೆಯಲ್ಲ ಅದು ಬಡವರ ಮನೆಯಲ್ಲೇ ನಡೆಯುವಂಥದ್ದು ರೈತರ ಫ್ಯಾಮಿಲಿಲೇ ನಡೆಯುವಂಥದ್ದು ಅಂಥದ್ದೆಲ್ಲ ಅನುಭವಿಸ್ಬೇಕು ಆ ಗ್ರಾಮೀಣ ಸೊಗಡಿನ ಮಾತುಗಳು ಖುಷಿ ಕೊಡುವಂಥದ್ದು ಇಂಥ ಕುಟುಂಬಗಳಿಂದನೇ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇಲ್ಲ ಖಂಡಿತ ಬರ್ತೀನಿ ಅಂತ ಕೂಡ ಅವ್ರಿಗೆ ಹೇಳಿದ್ದೀನಿ ತುಂಬ ಖುಷಿ ಕೊಟ್ಟರು ತುಂಬ ಸಂತೋಷ ಕೊಟ್ಟರು ಬನ್ನಿ ನಿಮ್ಗೆ ಜ್ಯೂಸ್ ಕುಡಿಬೇಕು ಬನ್ನಿ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿದ್ರು ಬನ್ನಿ ನಾನೇ ಕುಡಿಸ್ತೀನಿ ಅಂದರು ಕೂಡ ನಾನು ಹೇಳಿದೆ ಇಲ್ಲ ನಿಮ್ಮ ಮನೆಗೆ ನಾನು ಬರ್ತೀನಿ ಒಂದು ದಿನ ನಂಬರ್ ಕೂಡ ಕೊಟ್ಟರು ಒಂದು ದಿನ ಮುಂಚಿತವಾಗಿ ಹೇಳಿ ಖಂಡಿತ ನಿಮ್ಮ ಮನೆಗೆ ಬರ್ತೀನಿ ನಾನು ಅಂತ ಹೇಳಿದೆ ತುಂಬ ಸಂತೋಷದಿಂದ ಮಾತಾಡಿದ್ರು ತುಂಬ ಖುಷಿಯಿಂದ ಹೇಳ್ಕೊಂಡ್ರು ಈ ಮಹಿಮೆನ ನಿನ್ನೆನೇ ಹೇಳಬೇಕು ಅಂತ ನನ್ನ ಮನಸ್ಸು ಅಂದರೆ ಹೇಗೆ ನಿಮಗೆ ವ್ಯಕ್ತಪಡಿಸಬೇಕು ನಾನು ಇಂಥ ಮಹಿಮೆಗಳು ನೋಡಿ ಗುರು ರಾಯರ 9 ದಿನದ 9 ಗುರುವಾರದ ವ್ರತನ ಅವ್ರ ಮನೇಲಿ ಆಚರಣೆ ಮಾಡ್ತಾರೆ ಪ್ರತಿ ಗುರುವಾರ ಹುಣಸೂರಿನ ರಾಯರ ಮಠಕ್ಕೆ ಹೋಗಿ ಅವ್ರ ಕೈಲಾದ ಸೇವೆಯನ್ನು ಮಾಡ್ಕೊಂಬರ್ತಾರೆ ಅದರ ಮಧ್ಯೆ ಎಂದೆಂದೂ ಕಾಣದ ಆ ಭೂಮಿಯಲ್ಲಿ ಬೆಳೆದಂತಹ ಬೆಳೆಗೆ ಅತ್ಯುತ್ತಮ ರೈಟ್ ಅವ್ರಿಗೆ ಸಿಗುತ್ತೆ ನಂಬಿಕೆ ಅಂದ್ರೇ ರಾಯರಲ್ವಾ ಹೌದು ನಾನು ಈ ವರ್ಷ ಗುರು ರಾಯರ ಪಾದ ಇಟ್ಕೊಂಡೆ ಮನೆ ದೇವರು ಶ್ರೀನಿವಾಸ ವರಪ್ರಸಾದ ವರಪುತ್ರರು ರಾಯರು ಅಂದಾಗ ಗುರುವಿನ ಮೂಲಕ ಭಗವಂತನ ಅನುಗ್ರಹನು ನನ್ನ ಮೇಲೆ ಆಗಿದೆ ನಮ್ಮ ಕುಟುಂಬದ ಮೇಲೆ ಆಗಿದೆ ಅಂತ ಹೇಳಿ ತುಂಬ ಹೆಮ್ಮೆ ಸಂತೋಷದಿಂದ ಹೇಳಿಕೊಂಡ್ರು ಹೀಗೆ ಎಲ್ಲರ ರೈತರ ಬದುಕಿನಲ್ಲೂ ಕೂಡ ರಾಯರು ಅನುಗ್ರಹಿಸಲಿ ರೈತರೆಲ್ಲ ದುಡಿದು ಶ್ರಮ ಪಡೋದಕ್ಕೇ ನಾವು ಹೊಟ್ಟೆ ತುಂಬ ಊಟ ಮಾಡ್ತಾ ಇರೋದಲ್ವಾ ರೈತ ಸೈನಿಕ ಅವರು ಸುಭಿಕ್ಷವಾಗಿ ಅವರು ಖುಷಿ ಪಟ್ಟರೆ ನಾವೆಲ್ಲರೂ ಕೂಡ ಮನೆಯಲ್ಲಿ ಇರುವಂಥವರು ನೆಮ್ಮದಿಯಾಗಿ 3 ಊಟ ಮಾಡ್ತೀವಿ ರಾಯರು ಇಂತಹವರ ಬದುಕಿನಲ್ಲಿ ಸದಾಕಾಲ ಅನುಗ್ರಹಿಸಲಿ ಅಂತ ಕೂಡ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಮಹಿಮೆ ವಿಡಿಯೋ ಗುರು ರಾಯರ ಅನುಗ್ರಹದ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು ರೈತರ ಬದುಕನ್ನು ನಂದ ಗೋಕುಲ ಮಾಡಿದ್ರಲ್ಲ ನಿಜವಾಗ್ಲೂ ಹೆಮ್ಮೆ ಅಲ್ವಾ ಸ್ನೇಹಿತರೆ ಆದ್ದರಿಂದ ವಿಡಿಯೋಗಳಿಗೆ ಹೆಚ್ಚು ಲೈಕ್ಗಳನ್ನ ಕೊಡಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಈ ಮಹಿಮೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಅವರ ಮುಗ್ಧತೆಯ ಮಾತು ನನಗಂತೂ ತುಂಬ ಖುಷಿ ಕೊಡ್ತು ಸ್ನೇಹಿತರೆ ಮನಸ್ಸಿನಲ್ಲಿ ಕಲ್ಮಸ ಇರಲಿಲ್ಲ ಅವ್ರ ಹತ್ರ ಅವಾಗಲೇ ಅಂದ್ಕೊಂಡೆ ಅಂಥವರ ಬದುಕಿನಲ್ಲಿ ರಾಯರು ಶೀಘ್ರವಾಗಿ ವರ ಕೊಡ್ತಾರೆ ಅಂತ ನನಗೆ ನಾನು ತಿಳ್ಕೊಂಡಿರುವಂಥದ್ದು ಸ್ನೇಹಿತರೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇನ್ನು ನನ್ನ ರಾಯರ ಅನುಗ್ರಹದೊಂದಿಗೆ ಮಹಿಮೆ ಪವಾಡಗಳೊಂದಿಗೆ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಇನ್ನು ನವರಾತ್ರಿಯ ನಾಳಿನ ವಿಡಿಯೋದೊಂದಿಗೆ ಸಂಜೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ರಾಯರ ಅನುಗ್ರಹದೊಂದಿಗೆ ರಾಯರ ಇಚ್ಛೆಯಂತೆ ನಿಮ್ಮೆಲ್ಲರ ಬದುಕಲು ಕೂಡ ಮಹಿಮೆಗಳನ್ನ ಮಾಡಲಿ ಅಂತ ನಾನು ಗುರು ರಾಯರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ಲಾಸ್ಟ್ವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು